समस्त सिनी प्रेमिगळिगे नमस्ते। टार्च लाइट टाकिस यूट्यूब चैनल के स्वागत। नानु हरिपराग। सामान्यवागि पुस्तकगळिगे मुन्नुडियंते इरुत्ते, आदरे KGF न एरडने चाप्टर इरो पुस्तकक्के याव मुन्नुडिनू बेकागिल्ल, याकंद्रे KGF पार्ट 1 इदेयल्ल अदे ई सिनेमागे मुन्नुडी इद्दे। KGF अन्नोदु बिळ्ळि तेरेगे बंगारद टच कोट्टंत सिनेमा। ಈ KGF 2 ನೋಡಿದ್ಮೇಲೆ ಬಂಗಾರದ ರೇಟ್ ಅಷ್ಟೇ ಅಲ್ಲ, ಬಂಗಾರದ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಹಾಗೆ ಹೇಳೋದಾದರೆ ಚಾಪ್ಟರ್ 1 ಆದಮೇಲೆ ಚಾಪ್ಟರ್ 2 ಬಂದಿದೆಯಲ್ಲ, ಸೊ ಅದನ್ನು ನಮ್ಮ ಅಭಿಮಾನಿಗಳ ಭಾಷೆಯಲ್ಲಿ ಹೇಳೋದಾದರೆ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತಲೂ ಹೇಳ್ಬೋದು. ವಯಲೆನ್ಸ್ 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 ಒಂದು ಸಿನಿಮಾ ಆಗಿ KGF 2 ಹೊಸ ಥರದ ಅನುಭವ ಏನೂ ಕೊಡಲ್ಲ, ಯಾಕಂದರೆ ನಾವೆಲ್ಲ KGF 1 ನೋಡಿದ್ದೀವಿ. ಈ ಸಿನಿಮಾದಲ್ಲೂ ಅದೇ ಫೀಲೇ ಇರೋದು, ಅದೇ ಸೈಟು, ಅದೇ ಬಿಲ್ಡಿಂಗು, ಆದರೆ ಒಂದಷ್ಟು ರಿನೋವೇಷನ್ನು ಒಂದಷ್ಟು ಇನ್ನೋವೇಷನ್ನು ಎರಡೂ ಮಾಡಿದ್ದಾರೆ ಪ್ರಶಾಂತ್ ನೀಲ್. KGF 1ರ ಮುಂದುವರೆದ ಅಧ್ಯಾಯ ಆಗಿರೋ KGF 2ಅಲ್ಲಿ KGF 1 ನೋಡಿದ ಪ್ರೇಕ್ಷಕನಿಗೆ ಏನೇನು ಇಷ್ಟ ಆಗಿತ್ತು ಆ ಎಲ್ಲ ಎಲಿಮೆಂಟ್ಸ್ಗಳನ್ನು ಪ್ರಶಾಂತ್ ನೀಲ್ ಇಲ್ಲಿ ಮತ್ತೆ ತಂದಿದ್ದಾರೆ. ಅದರದ್ದು ಒಂದು ಲೆವೆಲ್ ಮೇಲೆ ಅಂದರೆ ಎಕ್ಸ್ಟೆನ್ಷನ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ಹೊಸತನ ಏನು ಅಂತ ಕೇಳೋಂಗಿಲ್ಲ, ಆದರೆ ಕಥೆಯಲ್ಲಿರೋ ಕುತೂಹಲನೇ KGF 2 ಚಿತ್ರದ ಬಂಡವಾಳ. ಮತ್ತು ಅದನ್ನು ಪ್ರಶಾಂತ್ ನೀಲ್ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಅನ್ನೋದು ಈ ಸಿನಿಮಾದ ಹೆಗ್ಗಳಿಕೆ. ವಿಶೇಷ ಅಂದರೆ ಕತೆ ಬಗ್ಗೆ ಬರೀ ಪ್ರೇಕ್ಷಕನಿಗೆ ಮಾತ್ರ ಅಲ್ಲ, ಸಿನಿಮಾದ ಪಾತ್ರಗಳಿಗೂ ಕೂಡ ಮುಂದೇನಾಗುತ್ತೆ, ಹೀರೋ ಏನು ಮಾಡ್ತಾನೆ ಈ ಥರದ ಪ್ರಶ್ನೆ ಕೇಳೋ ಮೂಲಕ ಅವ್ರಿಗೂ ಕಥೆಯಲ್ಲಿ ಕುತೂಹಲ ಇದೆ ಅಂತ ಸಿನಿಮಾ ನೋಡುವಾಗ ಅನಿಸುತ್ತೆ. ಇನ್ನು ಪ್ರಶಾಂತ್ ನೀಲ್ ಅವರು ಆಗಲೇ ಹೇಳಿದಾಗೆ ಎಲ್ಲೆಲ್ಲಿ ಏನೇನು ತೋರಿಸ್ಬೇಕು ಮತ್ತು ಎಲ್ಲೆಲ್ಲಿ ಕಿಕ್ ಕೊಡುವಂಥ ಎಲಿಮೆಂಟ್ಸ್ನ ತೋರಿಸ್ಬೇಕು ಅದನ್ನೆಲ್ಲ ತಲೆಯಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ದೂರಿತನಕ್ಕೆ ಏನೋ ಮೋಸ ಆಗಬಾರ್ದು ಅನ್ನೋ ಥರ KGFನ ಕತ್ತಲೆ ಸಾಮ್ರಾಜ್ಯದ ಜೊತೆ KGF ಚಾಪ್ಟರ್ 2ನಲ್ಲಿ ಚಾಪರು, ಹೆಲಿಕಾಪ್ಟರು ಎಲ್ಲವೂ ಇದೆ. ಸೊ ಸಿನಿಮಾ ತುಂಬ ರಿಚ್ ಅಂತ ಅನಿಸುತ್ತೆ. ಸೌಂಡ್ ಅಲರ್ಜಿ, ಡಸ್ಟ್ ಅಲರ್ಜಿ ಇರೋರಿಗೆ ಒಂದು ಸ್ವಲ್ಪ ಲೈಟಾಗಿ ಕಷ್ಟ ಆದ್ರೂ ಈ ಲೈಟ್ ಅಲರ್ಜಿ ಇರೋರಿಗೆ KGFನ ಕತ್ತಲೆ ಸಾಮ್ರಾಜ್ಯ ಫುಲ್ ಹೈಲೈಟ್ ಅನಿಸುತ್ತೆ. ಮುಂದೇನು ಮಾಡ್ತಾನೆ ನಿಮ್ಮ ಹೀರೋ ಅನ್ನೋ ಪ್ರಶ್ನೆನ ತಮಗೆ ತಾವೇ ಹಾಕ್ಕೊಂಡು ನಿರ್ದೇಶಕ ಪ್ರಶಾಂತ್ ನೀಲ್ ಅವನ ಹತ್ರ ಏನೇನು ಮಾಡಿಸ್ಬೋದು ಎಲ್ಲ ಮಾಡಿಸಿ ಕೊನೆಗೆ ಹಾಗೆ ಕತೆ ಮುಂದುವರಿಸ್ಕೊಂಡು ಒಟ್ಟಾರೆ ಕಾಕಿ ಮೇಲೂ ದರ್ಪ ತೋರಿಸೋ ರಾಕಿ ಬಾಯ್ ಖದರ್ ಸೆಕೆಂಡ್ ಚಾಪ್ಟ್ರಲ್ಲೂ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ವಿಷಯದಲ್ಲಿ ಪ್ರಶಾಂತ್ ನೀಲ್ ಅವರು ತುಂಬ ಚೆನ್ನಾಗಿ ಏನು KGF ನೆಲದ ಕತೆ ಹೇಳೋ ವಿಷಯದಲ್ಲಿ ಒಳ್ಳೆ ಗ್ರೌಂಡ್ ವರ್ಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವರು ಹಾರ್ಡ್ ವರ್ಕೂ ಮಾಡಿದ್ದಾರೆ, ಹಾರ್ಟ್ ವರ್ಕೂ ಮಾಡಿದ್ದಾರೆ, ಅದು ಪ್ರೇಕ್ಷಕನಿಗೆ ಗೊತ್ತಾಗುತ್ತೆ. KGFನ 2 ಚಾಪ್ಟರ್ಗಳ ಗುತ್ತಿಗೆದಾರಾಗಿರೋ ನಮ್ಮ ನಾಯಕ ಯಶ್ ಆವಾಗವಾಗ ವಿರೋಧಿಗಳ ಕುತ್ತಿಗೆ ಮೇಲೆ ಕಾಲಿಟ್ಟು ಕೈಯಲ್ಲಿರೋ ಕತ್ತಿಗೂ ಕೆಲಸ ಕೊಡ್ತಾರೆ. ಹಾಗೆಯೇ ಧೀರ ರಾಕಿ ಮತ್ತು ಅಧೀರನ್ ಫೈಟಲ್ಲಿ ಸುತ್ತಿಗೆದಾರ ಕೂಡ ಆಗಿದ್ದಾರೆ ಯಶ್ ಅವರು. ಒಟ್ಟಾರೆ ರಾಕಿ ಬಾಯ್ ಪಾತ್ರಕ್ಕೆ ಟಾರ್ಚ್ ಲೈಟ್ ಹಾಕೊಂಡು ಹುಡುಕಿದ್ರು ಯಾರು ಬೇರೆ ಯಾರು ಸಿಗಲ್ಲ ಅನ್ನೋಷ್ಟರ ಮಟ್ಟಕ್ಕೆ ನಮ್ಮ ಯಶ್ ಅವರು ಅವರ ಆ್ಯಕ್ಟಿಂಗ್ ಒಂದೇ ಅಲ್ಲ, ಅವರ ಮ್ಯಾನರಿಸಮ್ ಎಲ್ಲವೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಅಧೀರನ ಪಾತ್ರದಲ್ಲಿ ಸಂಜಯ್ ದತ್ ಅವರು ಮಾತಾಡುವಾಗ ನಮ್ಮ ಟಿಪಿಕಲ್ ಸಂಜೀವ್ ಬಾಬಾ ಸ್ಟೈಲ್ ಆಫ್ ಡೈಲಾಗ್ ಇದೆಯಲ್ಲ ಅದು ಎಲ್ಲೂ ಮಿಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ಕನ್ನಡ ವರ್ಷನ್ ನೋಡಿದವ್ರಿಗೆ. ಹಿಂದಿ ಗೊತ್ತಿಲ್ಲ, ನಾನು ನೋಡಿದ್ದು ಕನ್ನಡ ವರ್ಷನ್ನು. ಹಂಗೆ ನೋಡಿದರೆ ಅಧೀರನ್ ಪಾತ್ರನೇ ಮಿಸ್ ಆದರೂ KGFಗೆ ಯಾವ ತೊಂದರೆಯೂ ಇಲ್ಲ, ಯಾಕಂದರೆ ಅದೊಂಥರ ಏನು ಸಾಯಿಸೋಕ್ಕಂತಲೇ ಹುಟ್ಟಿಸಿರೋ ಪಾತ್ರ, ಈ ಕಡಿಯೋಕ್ಕಂತಲೇ ಸಾಕಿದ ಕುರಿ ಥರ ಅವ್ರ ಪಾತ್ರ. ಹಾಗಂತ ಅವ್ರನ್ನ ಬಲಿಕಾ ಬಕ್ರ ಅಥವಾ ಅರಕೆ ಕುರಿ ಅಂತೆಲ್ಲ ಅನ್ನೋಂಗಿಲ್ಲ, ಅವರು ಸಿನಿಮಾಗೆ ಒಂದು ಆ್ಯಡೆಡ್ ಅಟ್ರಾಕ್ಷನ್. ಇನ್ನು ಈ ಸಿನಿಮಾದಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ ಅವ್ರದ್ದು ಒಂದೇ ಅಲ್ಲ, ಪ್ರಕಾಶ್ ರೈ ಅವರ ಸ್ಟೋರಿ ಟೆಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಮೊದಲನೇ ಚಾಪ್ಟರ್ನಲ್ಲಿದ್ದ ಶ್ರೀನಿಧಿ ಶೆಟ್ಟಿ, ಅರ್ಚನಾ ಜೋಯಿಸ್, ಅಚ್ಯುತ ಇಂಥ ಪಾತ್ರಗಳು ಇಲ್ಲೂ ಇವೆ. ಅವರು ಮೊದಲನೇ ಚಾಪ್ಟರಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು ಇಲ್ಲೂ ಹಾಗೆ ಮಾಡಿದ್ದಾರೆ. ಆದರೆ ಇಲ್ಲಿ ವಿಶೇಷ ಅನಿಸೋದು ಅಂದರೆ ರವೀನಾ ಟಂಡನ್ ಅವರ ಪಾತ್ರ. ಚಿತ್ರದ ಪ್ರಧಾನ ಪಾತ್ರದಲ್ಲಿ ಮತ್ತು ಪ್ರಧಾನಿ ಪಾತ್ರದಲ್ಲಿ ರವೀನಾ ಟಂಡನ್ ಅವರು ಕಾಣಿಸ್ಕೊಂಡಿದ್ದಾರೆ. ನನ್ನ ಪ್ರಕಾರ ನನಗನ್ಸಿದ್ದು ಸಂಜಯ್ ದತ್ ಪಾತ್ರಕ್ಕಿಂತ ರವೀನಾ ಪಾತ್ರನೇ ಜಾಸ್ತಿ ಪ್ರೇಕ್ಷಕರಿಗೆ ಇಷ್ಟ ಆಗೋ ಥರ ಇದೆ. KGF ಚಾಪ್ಟರ್ 1 ಥರ ಈ ಸಿನಿಮಾದಲ್ಲೂ ಕೂಡ ರವಿ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾದ ಬ್ಯಾಕ್ಬೋನ್ ಆಗಿದೆ. ಮತ್ತು ಭುವನ್ ಗೌಡ ಅವರ ಕ್ಯಾಮ್ರಾ ವರ್ಕು, ಅವ್ರಿಗೆ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಗೆಸ್ ಮಾಡೋಕ್ಕೂ ಕಷ್ಟ. ಅಷ್ಟು ಕಾಂಪ್ಲೆಕ್ಸ್ ಆಗಿ ಮತ್ತು ಆ ಕಾಂಪ್ಲೆಕ್ಸಿಟಿ ನಮಗೆ ಗೊತ್ತಾಗದಂಗೆ ಬಟ್ ನೋಡೋಕ್ಕೆ ಮಾತ್ರ ವಿಜುವಲಿ ತುಂಬ ಚೆನ್ನಾಗಿ ಕಾಣೋ ಥರ ಫೈಟ್ ಸೀನ್ಗಳಂತೂ ಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭುವನ್ ಅವರು. ಅಂದಹಾಗೆ ರಾಕಿ ಅಂತ ಉರಿಯೋ ಸೂರ್ಯ ಚಾಪ್ಟರ್ 2ನ ಕೊನೆಯಲ್ಲಿ ಮುಳುಗ್ತಾನೆ. ರಾಕಿ ಮತ್ತು ರಾಕಿ ಸಾಮ್ರಾಜ್ಯ ಎರಡೂ ಮುಳುಗಿದ ಮೇಲೂ ಮುಂದೇನಾಗ್ಬೋದು ಅನ್ನೋ ಕುತೂಹಲ ನಮಗಂತೂ ಇರಲ್ಲ, ಆದರೆ ನಿರ್ದೇಶಕರಿಗೆ ಇದ್ದಂಗಿದೆ. ಯಾಕಂದರೆ ಇಲ್ಲಿ ಸಿನಿಮಾ ಮುಗಿಯೋ ಟೈಮಲ್ಲಿ KGF 3 ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಪ್ರಶಾಂತ್ ನೀಲ್ ಅವರು. ಆದರೆ ಸೀಕ್ವೆಲ್ಗಳು ಸಿನಿಮಾಗಳಲ್ಲಿ ಈ ಥರದ್ದೆಲ್ಲ ಗಿಮಿಕ್ ಮಾಡೋದು ಸಹಜ ಅಂದ್ಕೊಂಡು ನಾವು ಅದನ್ನು ಇಗ್ನೋರ್ ಮಾಡಬೇಕಾ ಅಥವಾ KGF 3 ಬಗ್ಗೆ ನಿರೀಕ್ಷೆ ಇಟ್ಕೋಬೇಕಾ? ಈ ಪ್ರಶ್ನೆಗೆ ಉತ್ತರ ಮುಂದೆ ಸಿಗುತ್ತೆ. ಒಟ್ಟಾರೆ ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸಾಗಿದ್ದರೂ ಕೂಡ ಮತ್ತೆ ಸೆಕೆಂಡ್ ಅಟೆಂಪ್ಟ್ ಮಾಡಿರೋ KGF ತಂಡ ಈ ಸಲನೂ ಫಸ್ಟ್ ಕ್ಲಾಸಲ್ಲೇ ಪಾಸಾಗಿದೆ ಅಂತ ಕಡಾಖಂಡಿತವಾಗಿ ಹೇಳ್ಬೋದು.